ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಪಾಂಡವರಿಗೆ ಜಯದ್ರಥನೊಡನೆ ಯುದ್ಧವು, ಭೀಮಾದಿಗಳಿಂದ ತನ್ನ ಕಡೆಯವರೆಲ್ಲ ಹತರಾದುದನ್ನು ನೋಡಿ ಜಯದ್ರಥನು ಭಯದಿಂದ ಪಲಾಯನ ಮಾಡಿದುದು, ಭೀಮಾರ್ಜುನರು ಅವನನ್ನು ಬೆನ್ನಟ್ಟಿ ಹಿಡಿದುದು ಎಂಬ 272ನೆಯ ಅಧ್ಯಾಯಕ್ಕೆ ಸ್ವಾಗತ. ಪಾಂಡವರು ವೇಗದಿಂದ ಬೆನ್ನಟ್ಟಿ ಬರುವುದನ್ನು ಕಂಡು ಸೈಂಧವನು ತನ್ನ ಸೈನ್ಯಗಳನ್ನು ನೋಡಿ, ನಿಲ್ಲಿರಿ, ಹೊಡೆಯಿರಿ, ನಾಲ್ಕು ಕಡೆಗಳಿಂದಲೂ ಎದುರಿಸಿ ತಡೆಯಿರಿ ಎಂದು ಆತುರಗೊಳಿಸುತ್ತಿದ್ದನು. ಅವನ ಸೈನಿಕರಲ್ಲಿಯೂ ದೊಡ್ಡ ಕೋಲಾಹಲವೆದ್ದಿತು. ಹೆಬ್ಬುಲಗಳಂತೆ ಬರುತ್ತಿರುವ ಪಾಂಡವರನ್ನು ನೋಡಿದಾಗಲೇ ಶಿಬಿ, ಸಿಂಧು, ಶ್ರೀಗರ್ತ ವೀರರೆಲ್ಲರ ಎದೆ ನಡುಗಿತು. ಇಷ್ಟರಲ್ಲಿಯೇ ಭೀಮನು ಉದ್ದವಾಗಿ ಉಕ್ಕಿನಿಂದ ನಿರ್ಮಿತವಾದ ಚಿನ್ನದ ಮುಳ್ಳುಗಳುಳ್ಳ ತನ್ನ ಗದೆಯನ್ನೆತ್ತಿಕೊಂಡು ಮೃತ್ಯು ಪ್ರೇರಿತನಾಗಿ ಬಂದ ಆ ಸೈಂಧವನನ್ನು ಎದುರಿಸಿ ಹೋದನು. ಇಷ್ಟರಲ್ಲಿ ಕೋಟಿಕಾಶ್ಯನು ಭೀಮನಿಗೆ ಅಡ್ಡಲಾಗಿ ಬಂದು ತನ್ನ ಸೈನಿಕರೊಡನೆ ಅವನನ್ನು ತಡೆದನು. ಅವರೆಲ್ಲರೂ ಏಕಕಾಲದಲ್ಲಿ ಶಕ್ತಿ, ತೋಮರ, ನಾರಾಚ ಮೊದಲಾದ ವಿವಿಧ ಆಯುಧಗಳನ್ನು ಭೀಮನ ಮೇಲೆ ಪ್ರಯೋಗಿಸಿದರು. ಭೀಮನು ಲವ ಮಾತ್ರವೂ ಚಲಿಸದೆ ತಾನೊಬ್ಬನೇ ಎಲ್ಲರನ್ನೂ ಎದುರಿಸಿ ನಿಂತನು. ಸೇನೆಯ ಮುಂಭಾಗದಲ್ಲಿದ್ದ ಒಂದು ಮಹಾಗಜವನ್ನು ಅದರ ಮಾವಟಿಕನೊಡನೆ ಒಂದೇ ಪ್ರಹಾರದಿಂದ ಕೊಂದು ಕೆಡಹಿದನು. 16 ಮಂದಿ ಪದಾತಿಗಳನ್ನು ತನ್ನ ಗದಾ ಪ್ರಹಾರದಿಂದ ನೆಲಕ್ಕುರುಳಿಸಿದನು. ಇದೇ ಸಮಯದಲ್ಲಿ ಅರ್ಜುನನು ಪಾರ್ವತೇಯರಾದ 500 ಮಂದಿ ಮಹಾರಥರನ್ನು ವಧಿಸಿದನು. ಅದರಂತೆಯೇ ಧರ್ಮರಾಜನು 100 ಮಂದಿ ಸೌವೀರ ಭಟರನ್ನು ನಿಮಿಷ ಮಾತ್ರದಲ್ಲಿ ಕೊಂದು ಕೆಡಗಿದನು. ನಕುಲನು ಖಡ್ಗಧಾರಿಯಾಗಿ ರಥದಿಂದ ಧುಮುಕಿ ಅನೇಕ ಪಾದರಕ್ಷಕರ ತಲೆಗಳನ್ನು ಕತ್ತರಿಸಿ ಬೀಜಗಳನ್ನು ಬಿತ್ತಿದಂತೆ ರಣರಂಗಕ್ಕೆಲ್ಲ ಹರಡಿದನು. ಸಹದೇವನು ರಥಾರೂಢನಾಗಿ ಹೋಗಿ ಮರಗಳಿಂದ ಪಕ್ಷಿಗಳನ್ನು ಉದುರಿಸುವಂತೆ ಗಜಯೋಧರನ್ನೆಲ್ಲ ಆನೆಗಳಿಂದ ಕೆಳಕ್ಕೆ ಕೆಡಗಿದನು. ಇದನ್ನೆಲ್ಲ ನೋಡಿ ತ್ರಿಗರ್ತರಾಜನು ತನ್ನ ದೊಡ್ಡ ರಥದಿಂದ ಕೆಳಕ್ಕೆ ಧುಮುಕಿ ಮುಂದೆ ಹೋಗಿ ತನ್ನ ಗದೆಯಿಂದ ಯುಧಿಷ್ಠಿರನ 4 ರಥಾಶ್ವಗಳನ್ನು ಕೊಂದು ಕೆಡಗಿದನು. ಆ ತ್ರಿಗರ್ತನನ್ನು ಧರ್ಮರಾಜನು ತನ್ನ ಅರ್ಧಚಂದ್ರ ಬಾಣದಿಂದ ಎದೆಯ ಮೇಲೆ ಪ್ರಹರಿಸಿದನು. ತ್ರಿಗರ್ತರಾಜನು ಎದೆಯೊಡೆದು ಬಾಯಿಂದ ರಕ್ತವನ್ನು ಕಕ್ಕುತ್ತಾ ಬುಡಕಡಿದ ಮರದಂತೆ ನೆಲಕ್ಕೆ ಬಿದ್ದನು. ಹಿತ್ತಲಾಗಿ ವಿರಥನಾಗಿದ್ದ ಧರ್ಮರಾಜನು ಸಾರಥಿಯಾದ ಇಂದ್ರಸೇನನೊಡನೆ ಆ ರಥದಿಂದ ಕೆಳಗಿಳಿದು ಸಹದೇವನ ರಥವನ್ನೇರಿ ಕುಳಿತನು. ಇದೇ ಸಮಯದಲ್ಲಿ ಹೇಮಂಕರ ಮಹಾಮಕರೆಂಬ ಸೈಂಧವ ಪಕ್ಷದ ರಾಜರಿಬ್ಬರು ಏಕಕಾಲದಲ್ಲಿ ಉಭಯ ಪಾರ್ಶ್ವಗಳಿಂದ ನಕುಲನನ್ನು ಎದುರಿಸಿ ಮಳೆಗಾಲದ ಮೇಘದಂತೆ ಎಡಬಿಡದೆ ಬಾಣವರ್ಷವನ್ನು ಕರೆದರು. ಅದನ್ನು ಲಕ್ಷ್ಯ ಮಾಡದೆ ನಕುಲನು ಒಂದೊಂದೇ ಬಾಣದಿಂದ ಇಬ್ಬರನ್ನು ಕೊಂದು ಕೆಡಗಿದನು. ಇದನ್ನು ನೋಡಿ ತ್ರಿಗರ್ತ ರಾಜನಾದ ಸುರಥನು ಗಜಾರೂಢನಾಗಿ ಬಂದು ನಕುಲನ ರಥವನ್ನು ಅಡ್ಡಯಿಸಿದನು. ನಕುಲನು ಕತ್ತಿ ಗುರಾಣಿಗಳನ್ನು ಕೈಗೆತ್ತಿಕೊಂಡು ರಥದಿಂದ ಕೆಳಕ್ಕೆ ಹಾರಿ ಅನುಕೂಲವಾದ ಒಂದು ಕಡೆಯಲ್ಲಿ ಬೆಟ್ಟದಂತೆ ನಿಶ್ಚಲವಾಗಿ ನಿಂತನು. ಆಗ ಸುರಥನು ದೀರ್ಘವಾದ ಸೊಂಡಿಲುಳ್ಳ ತನ್ನ ಮಹಾಗಜವನ್ನು ಪ್ರೇರಿಸಿ ನಕುಲನನ್ನು ಕೊಲ್ಲುವುದಕ್ಕಾಗಿ ಮುಂದುವರಿಸಿದನು. ಆ ಕ್ಷಣವೇ ನಕುಲನು ತನ್ನ ಖಡ್ಗದಿಂದ ಆನೆಯ ಕೊಂಬನ್ನು ಸೊಂಡಿಲನ್ನು ಒಂದೇ ಪ್ರಹಾರಕ್ಕೆ ತುಂಡು ಮಾಡಿದನು. ಆ ಆನೆಯು ದೀನ ಧ್ವನಿಯಿಂದ ಕೂಗುತ್ತಾ ತಲೆ ಕೆಳಗಾಗಿ ಬಿದ್ದಿತು. ಅದರ ಮೇಲಿದ್ದ ಸುರಥನು ಆ ಆನೆಯ ದೇಹದ ಕೆಳಗೆ ಸಿಕ್ಕಿ ನಜ್ಜುಗುಜ್ಜಾದನು. ಇಂತಹ ವೀರ ಕಾರ್ಯಗಳನ್ನು ನಡೆಸಿದ ಮೇಲೆ ನಕುಲನು ತನ್ನ ರಥವು ಹೋದುದರಿಂದ ಭೀಮನ ರಥವನ್ನೇರಿ ಕುಳಿತು ಸ್ವಲ್ಪ ವಿಶ್ರಾಂತಿಯಲ್ಲಿದ್ದನು. ಇಷ್ಟರಲ್ಲಿ ಕೋಟಿಕಾಶ್ಯನು ರಥಾರೂಢನಾಗಿ ಭೀಮನನ್ನೆದುರಿಸಿ ಬಂದನು. ಉಡನೆಯೇ ಭೀಮನು ತನ್ನ ಕ್ಷೂರವೆಂಬ ಬಾಣದಿಂದ ಅವನ ಸಾರಥಿಯ ತಲೆಯನ್ನು ಕತ್ತರಿಸಿಬಿಟ್ಟನು. ಅದು ಕೋಟಿಕಾಶ್ಯನಿಗೆ ತಿಳಿಯಲಿಲ್ಲ. ಸಾರಥಿ ಇಲ್ಲದ ಅವನ ರಥವನ್ನು ಕುದುರೆಗಳು ಸಿಕ್ಕಿದ ಕಡೆಗೆ ಎಳೆದುಕೊಂಡು ಹೋದವು. ಭೀಮನು ಅವನನ್ನು ಬೆನ್ನಟ್ಟಿ ತನ್ನ ಪ್ರಾಸದಿಂದ ಆ ಕೋಟಿಕಾಶ್ಯನನ್ನು ಒಂದೇ ಪ್ರಹಾರಕ್ಕೆ ಕೊಂದುಬಿಟ್ಟನು. ಕತ್ತಲಾಗಿ ಅರ್ಜುನನು 12 ಮಂದಿ ಸೌವೀರ ರಾಜರ ತಲೆಬಿಲ್ಲುಗಳನ್ನು ಅವರ ತಲೆಗಳನ್ನು ಕತ್ತರಿಸಿ ಕೆಡಗಿದುದಲ್ಲದೆ ನಡು ನಡುವೆ ತನ್ನ ಬಾಣಗಳಿಗೆ ಎದುರಾಗಿ ಬಂದ ಶಿಬಿಗಳು, ತ್ರಿಗರ್ತರು, ಸೈಂಧವರು, ಇಕ್ಷ್ವಾಕುಗಳು ಮುಂತಾದ ವೀರರನ್ನೆಲ್ಲ ಕ್ಷಣಮಾತ್ರದಲ್ಲಿ ಕೊಂದು ತೀರಿಸಿಬಿಟ್ಟನು. ಆಗ ಅರ್ಜುನನಿಂದ ಹತರಾದ ರಥಿಕರು ತಮ್ಮ ರಥಧ್ವಜಗಳೊಡನೆಯೂ, ಗಜಯೋಧರು ತಮ್ಮ ಆನೆಗಳೊಡನೆಯೂ, ಆನೆಗಳು ಧ್ವಜಗಳೊಡನೆಯೂ ಅಲ್ಲಲ್ಲಿ ಸತ್ತು ಬಿದ್ದುದರಿಂದ ಆ ರಣಾಂಗಣದಲ್ಲಿ ತಲೆಯಿಲ್ಲದ ಮುಂಡಗಳು, ಶರೀರವಿಲ್ಲದ ತಲೆಗಳು ಆ ನೆಲವನ್ನೆಲ್ಲ ಮರೆಸುವಂತಿದ್ದವು.
ಹದ್ದು, ಕಾಗೆ, ನಾಯಿ, ನರಿ, ಗಿಡುಗ ಮೊದಲಾದ ಮಾಂಸಾಹಾರಿ ಜಂತುಗಳು ಆ ಮೃತ ಶರೀರಗಳ ರಕ್ತ ಮಾಂಸಗಳಿಂದ ಸಂತೋಷಿಸುತ್ತಿದ್ದವು. ಹೀಗೆ ಆ ಯುದ್ಧದಲ್ಲಿ ಅರ್ಜುನನೆಂಬ ಬೆಂಕಿಯು ಗಾಂಡೀವವೆಂಬ ಗಾಳಿಯಿಂದ ಪ್ರೇರಿಸಲ್ಪಟ್ಟ ಬಾಣಗಳೆಂಬ ಜ್ವಾಲೆಗಳಿಂದ ಶತ್ರು ಸೈನ್ಯಗಳೆಂಬ ಕಟ್ಟಿಗೆಯನ್ನೆಲ್ಲ ಕ್ಷಣಮಾತ್ರದಲ್ಲಿ ದಹಿಸಿಬಿಟ್ಟಿತು. ಆ ರಣರಂಗದಲ್ಲಿ ಮುರಿದು ಬಿದ್ದ ಚಕ್ರಗಳು, ನೊಗಗಳು, ಬತ್ತಳಿಕೆಗಳು, ಧ್ವಜ ಪತಾಕೆಗಳು, ರಥಗುತ್ತಿ, ಅನುಕರ್ಷ, ಮೂಕಿ, ಅಚ್ಚು ಕಡಿವಾಣದ ಹಗ್ಗಗಳು, ಕುದುರೆಯ ಚಾಟಿ ಇವೆಲ್ಲ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಅಲ್ಲಲ್ಲಿ ಶಿರೋವಸ್ತ್ರಗಳೊಡನೆಯೂ ಕರ್ಣಕುಂಡಲಗಳೊಡನೆಯೂ ಬರೀ ತಲೆಗಳು ಉರುಳಾಡುತ್ತಿದ್ದವು. ಅಲ್ಲಲ್ಲಿ ಮುರಿದ ತೋಳುಗಳು, ಕಿರೀಟಗಳು, ಹಾರಗಳು, ತೋಳ್ಬಳೆಗಳು, ಚಾಮರಗಳು, ಬೀಸಣಿಗೆಗಳು, ಯುದ್ಧ ಕವಚಗಳು, ಗುರಾಣಿಗಳು, ಬಿಲ್ಲುಗಳು, ಪುಷ್ಟ ಕತ್ತಿಗಳು, ಶಕ್ತಿಗಳು, ದಂಡಗಳು, ತೋಮರಗಳು, ಕಗ್ಗಗಳು ಬೇರೆ ಬೇರೆ ರಾಶಿ ರಾಶಿಯಾಗಿ ಬಿದ್ದಿದ್ದವು. ರಣರಂಗವೆಲ್ಲ ರಕ್ತ ಮಾಂಸಗಳ ಕೆಸರಿನಿಂದ ಸಂಚಾರಕ್ಕೆ ಸಾಧ್ಯವಿಲ್ಲದಂತೆ ಕಾಣಿಸುತ್ತಿತ್ತು. ಈ ಭಯಂಕರ ಸ್ಥಿತಿಯನ್ನು ನೋಡಿದೊಡನೆ ಸಿಂಧುರಾಜನಿಗೂ ಎದೆ ನಡುಗಿತು. ಒಡನೆ ಅವನು ತನ್ನ ಪ್ರಾಣ ಉಳಿದರೆ ಸಾಕೆಂದು ರಥದಲ್ಲಿದ್ದ ದ್ರೌಪದಿಯನ್ನು ಕೆಳಕ್ಕಿಳಿಸಿ ಅಲ್ಲಿಂದ ಪಲಾಯನ ಮಾಡುವುದಕ್ಕೆ ಯತ್ನಿಸಿ ತನ್ನ ಸೈನ್ಯಗಳನ್ನು ಲಕ್ಷ್ಯ ಮಾಡದೆ ದುರ್ಗಮವಾದ ಕಾಡು ದಾರಿಯಲ್ಲಿಯೇ ವೇಗದಿಂದ ರಥವನ್ನು ಬಿಟ್ಟುಕೊಂಡು ಹೋದನು. ಆಮೇಲೆ ಧರ್ಮರಾಜನು ಭೌಮ್ಯನನ್ನು ದ್ರೌಪದಿಯನ್ನು ನಕುಲನ ಮೂಲಕವಾಗಿ ಕರೆತರಿಸಿಕೊಂಡು ತನ್ನ ರಥಕ್ಕೇರಿಸಿದನು. ಸೈಂಧವನು ಪಲಾಯನ ಮಾಡಿದೊಡನೆ ಅವನ ಸೈನ್ಯಗಳೆಲ್ಲ ಭಯದಿಂದ ಚದುರಿ ಹೋದವು. ಆಗಲೂ ಬಿಡದೆ ಭೀಮನು ಕಂಡ ಕಂಡ ಕಡೆಗಳಲ್ಲಿ ಅದನ್ನು ಧ್ವಂಸ ಮಾಡುತ್ತಾ ಬಂದನು. ಆಗ ಅರ್ಜುನನು ಭೀಮನನ್ನು ಕರೆದು, ಅಣ್ಣ, ನಮಗೆ ಇಷ್ಟು ಕಷ್ಟವನ್ನು ಕೊಟ್ಟವನು ದುರಾತ್ಮನಾದ ಆ ಜಯದ್ರಥನು. ಅವನು ತಲೆ ತಪ್ಪಿಸಿಕೊಂಡು ಹೋದನು. ಅವನ ಆಜ್ಞೆಗೆ ಬದ್ಧರಾಗಿ ಬಂದಿರತಕ್ಕ ಈ ಬಡ ಸೈನಿಕರನ್ನು ನಾವು ಕೊಲ್ಲುವುದರಿಂದೇನು? ದ್ರೌಪದಿಗೆ ಇಂತಹ ಸಂಕಟವನ್ನು ತಂದಿಟ್ಟ ಆ ದುಷ್ಟನನ್ನು ಹಿಡಿಯುವುದಕ್ಕೆ ಯತ್ನಿಸು, ನಿನಗೆ ಮಂಗಳವಾಗಲಿ, ವ್ಯರ್ಥವಾದ ಈ ಶ್ರಮವೇಕೆ ಎಂದನು. ಆಗ ಭೀಮನು ಧರ್ಮರಾಜನನ್ನು ಕರೆದು, ಅಣ್ಣ, ನಮ್ಮ ಶತ್ರುಗಳೆಲ್ಲ ಬಹಳ ಮಟ್ಟಿಗೆ ಹತರಾದರು, ಅನೇಕರು ಚದರಿ ಓಡಿ ಹೋದರು, ಇನ್ನು ನಮಗೆ ಯುದ್ಧದಿಂದೇನು? ನೀನು ಈ ದ್ರೌಪದಿಯನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋಗಿ ಸೇರು. ನಕುಲ ಸಹದೇವರು ದೌಮ್ಯನು ನಿನ್ನೊಡನೆ ಹಿಂತಿರುಗಲಿ. ಶಾಪ ಭಯಗ್ರಸ್ತಳಾದ ದ್ರೌಪದಿಯನ್ನು ಮೊದಲು ಸಮಾಧಾನಪಡಿಸು. ದುರಾತ್ಮನಾದ ಸೈಂಧವನು ಈಗ ಪಾತಾಳದ ತಳದಲ್ಲಿಯೇ ಅಡಗಿದ್ದರು. ಇಂದ್ರನೇ ಅವನಿಗೆ ಸಾರಥಿಯಾಗಿ ಬಂದರು. ನಾನು ಅವನನ್ನು ಜೀವದೊಂದಿಗೆ ಬಿಟ್ಟು ಬರುವುದಿಲ್ಲ ಎಂದನು. ಆಗ ಯುಧಿಷ್ಠಿರನು, ಭೀಮ, ಸೈಂಧವನು ದುರಾತ್ಮನಾದರೂ ಅವನನ್ನು ನೀನು ಕೊಲ್ಲಬಾರದು. ಅವನು ನಮ್ಮ ತಂಗಿಯಾದ ದುಶ್ಶಲೆಯ ಗಂಡನು, ನಮ್ಮ ಜನನಿಯಾದ ಗಾಂಧಾರಿಗೆ ಅಳಿಯನು. ಅವರಿಬ್ಬರನ್ನು ನೋಡಿ ಅವರಿಗಾಗಿ ನಾವು ಅವನನ್ನು ಜೀವದಿಂದ ಉಳಿಸಬೇಕು, ಕೊಲ್ಲಬಾರದು ಎಂದನು. ಈ ಮಾತನ್ನು ಕೇಳುತ್ತಿದ್ದ ದ್ರೌಪದಿಗೆ ಧರ್ಮರಾಜನ ಅಭಿಪ್ರಾಯವು ಸಮ್ಮತವಾಗಲಿಲ್ಲ. ಅವಳು ಆ ಸೈಂಧವನಲ್ಲಿ ತನಗಿದ್ದ ಮಹಾಕ್ರೋಧದಿಂದ ಭೀಮಾರ್ಜುನರನ್ನು ನೋಡಿ, ನೀವು ನನಗೆ ಪ್ರಿಯವನ್ನುಂಟು ಮಾಡುವುದಾದರೆ ಆ ಪಾಪಿಯನ್ನು ಕೊಂದೇ ಬರಬೇಕು. ಅವನು ನಮ್ಮ ಕುಲಕ್ಕೆ ಕಳಂಕವನ್ನು ತರತಕ್ಕ ದುರಾತ್ಮನು, ಭಾರ್ಯೆಯನ್ನು ಕದ್ದವನು, ರಾಜ್ಯವನ್ನು ಅಪಹರಿಸಿದವನು. ಎಷ್ಟೇ ಬಂಧುವಾಗಿದ್ದರು, ಎಷ್ಟೇ ದೈನ್ಯದಿಂದ ಪ್ರಾರ್ಥಿಸಿದರು ಜೀವದಿಂದ ಬಿಡಲೇಬಾರದು ಎಂದಳು. ಭೀಮಾರ್ಜುನರಿಬ್ಬರು ಆ ದ್ರೌಪದಿಯ ಕೋಪದ ಮಾತನ್ನು ಕೇಳಿ ಸೈಂಧವನನ್ನು ಹುಡುಕುವುದಕ್ಕಾಗಿ ಹೊರಟರು. ಧರ್ಮರಾಜನು ದೌಮ್ಯನೊಡನೆ ದ್ರೌಪದಿಯನ್ನು ಕರೆದುಕೊಂಡು ಆಶ್ರಮಕ್ಕೆ ಬಂದನು. ಆಶ್ರಮದಲ್ಲಿ ಆಸನಾದಿಗಳೆಲ್ಲ ತಾವು ಮೊದಲು ಇಟ್ಟಿದ್ದ ಹಾಗಿಲ್ಲದೆ ಕದಲಿದ್ದವು. ಮಾರ್ಕಂಡೇಯನೇ ಮೊದಲಾದ ಋಷಿಗಳು ಅಲ್ಲಲ್ಲಿ ಬೇರೆ ಬೇರೆಯಾಗಿ ಚದುರಿಸುತ್ತಿದ್ದರು. ದ್ರೌಪದಿಯು ಸೈಂಧವನಿಂದ ಅಪಕೃತಳಾದುದನ್ನು ನೋಡಿ ಚಿಂತಾಕುಲರಾಗಿದ್ದ ಆ ಬ್ರಾಹ್ಮಣರಿಗೆ ಧರ್ಮರಾಜನು ನಕುಲ ಸಹದೇವರೊಡನೆ ದ್ರೌಪದಿ ಸಮೇತನಾಗಿ ಬಂದುದನ್ನು ನೋಡಿದ ಮೇಲೆ ಅಪಾರವಾದ ಸಂತೋಷ ಉಂಟಾಯಿತು. ಧರ್ಮರಾಜನು ಅವರಿಗೆ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದನು. ದ್ರೌಪದಿಯು ನಕುಲ ಸಹದೇವರೊಡನೆ ಆಶ್ರಮದಲ್ಲಿ ಕುಳಿತಿದ್ದಳು. ಅತ್ತಲಾಗಿ ಭೀಮಾರ್ಜುನರು ಸೈಂಧವನನ್ನು ಹುಡುಕಿಕೊಂಡು ಹೋಗುತ್ತಾ ಅವನು ಅತಿ ವೇಗದಿಂದ ಒಂದು ಹರಿದಾರಿಯ ದೂರಕ್ಕೆ ಹೋದುದನ್ನು ನೋಡಿ ತಾವು ಕುದುರೆಗಳನ್ನು ವೇಗದಿಂದ ನಡೆಸುತ್ತಾ ಬೆನ್ನಟ್ಟಿದರು. ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ನಿಪುಣನು ಅತಿರಥನು ಆದ ಅರ್ಜುನನು ಆಗ ಆಶ್ಚರ್ಯ ಕಾರ್ಯವೊಂದನ್ನು ನಡೆಸಿದನು. ತಾನಿದ್ದ ಕಡೆಯಿಂದಲೇ ಬಾಣಗಳನ್ನು ಬಿಟ್ಟು ಒಂದು ಹರಿದಾರಿಯ ದೂರದಲ್ಲಿ ಹೋಗುತ್ತಿದ್ದ ಸೈಂಧವನ ರಥಾಶ್ವಗಳನ್ನು ಕೊಂದು ಬಿಟ್ಟನು. ಭೀಮಾರ್ಜುನರಿಬ್ಬರು ಸೈಂಧವನನ್ನು ಸಮೀಪಿಸುತ್ತಾ ಬಂದರು. ಕುದುರೆಗಳು ಸತ್ತುದರಿಂದ ಜಯದ್ರಥನಿಗೆ ಮುಂದೆ ಓಡಿ ಹೋಗಲು ಸಾಧ್ಯವಾಗದೆ
ಅವನು ಭಯದಿಂದ ತತ್ತಳಿಸುತ್ತಾ ರಥದಿಂದ ಥಟ್ಟನೆ ಹಾರಿ ಕಾಲು ನಡೆಯಿಂದಲೇ ಅಲ್ಲಿನ ಕಾಡು ದಾರಿಯನ್ನು ಹಿಡಿದು ಓಡುತ್ತಿದ್ದನು. ಭಯದಿಂದ ಹಿಂತಿರುಗಿಯೂ ನೋಡದೆ ಓಡುತ್ತಿರುವ ಅವನನ್ನು ಮೂದಲಿಸುತ್ತಾ ಅರ್ಜುನನು, ಎಲ ನೀಚ, ನಿನ್ನ ವೀರ್ಯವು ಹೀಗಿರುವಾಗ ಪರಸ್ತ್ರೀಯರನ್ನು ಬೇರೆ ಅಪಹರಿಸಿಕೊಂಡು ಹೋಗಲು ಬಯಸುವೆಯಾ? ಕ್ಷತ್ರಿಯ ನೆನೆಸಿದ ನಿನಗೆ ಹೀಗೆ ಭಯದಿಂದ ಓಡುವುದು ಯುಕ್ತವೇ? ನಿನ್ನ ಕಡೆಯವರನ್ನೆಲ್ಲ ಬಿಟ್ಟು ನೀನು ಮಾತ್ರ ಜೀವದಾಶೆಯಿಂದ ಓಡಿ ಹೋಗುತ್ತಿರುವೆ ಎಂದನು. ಇಷ್ಟು ಹೇಳಿದರೂ ಸೈಂಧವನು ಹಿಂತಿರುಗಿ ನೋಡದೆ ಓಡುತ್ತಿದ್ದನು. ಭೀಮನು ಮಹಾಕ್ರೋಧದಿಂದ, ದುರಾತ್ಮ, ನಿಲ್ಲು ನಿಲ್ಲು ಎಂದು ಬೆನ್ನಟ್ಟಿ ಹೋದನು. ಆಗ ದಯಾಗುಣವುಳ್ಳ ಅರ್ಜುನನು, ಅಣ್ಣ ನಿಲ್ಲು ನಿಲ್ಲು, ಅವನನ್ನು ಕೊಲ್ಲಬೇಡ ಎಂದು ಸಮಾಧಾನಗೊಳಿಸುತ್ತಿದ್ದನು. ಇದು 272ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.